ಆಯುಷ್ ಹೆಲ್ತ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಅಮೃತಾ ಯಾದವ್. ಹೈ ಬಿ ಪಿ ಅಷ್ಟೇ ಡೇಂಜರಸ್, ಲೋ ಬಿ ಪಿ ನೆಗ್ಲೆಕ್ಟ್ ಮಾಡಬೇಡಿ. ಇತ್ತೀಚಿನ ದಿನಗಳಲ್ಲಿ ಹೈ ಬಿ ಪಿಯ ಪ್ರಮಾಣದಲ್ಲೇ ಲೋ ಬಿ ಪಿ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಮಹಿಳೆಯರಲ್ಲೇ ಈ ಸಮಸ್ಯೆ ಹೆಚ್ಚು. ಹಾಗಾದರೆ ಇದಕ್ಕೆ ಕಾರಣಗಳೇನು, ಇದಕ್ಕೆ ಪರಿಹಾರವೇನು? ಈ ಸ್ಟೋರಿಯನ್ನ ನೋಡಿ. ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಆಗ್ಬಿಟ್ಟಿದೆ ಎಂದರೆ, ವಯಸ್ಸು ಇನ್ನು 30 ವರ್ಷ ಕೂಡ ದಾಟಿರುವುದಿಲ್ಲ, ಅದಾಗಲೇ ರಕ್ತದ ಒತ್ತಡದಂತಹ ಸಮಸ್ಯೆ ಪ್ರಾರಂಭವಾಗಿ ಬಿಡುತ್ತದೆ. ಯಾಕೆ ಹೀಗೆ ಆಗುತ್ತಿದೆ ಎಂದು ನೋಡುವುದಾದರೆ, ಇಂದಿನ ದಿನಗಳಲ್ಲಿ ಯುವ ಜನತೆಯರು ಸೇವನೆ ಮಾಡುವಂತಹ ಆಹಾರ ಪದ್ಧತಿ, ಬದಲಾದ ಜೀವನ ಶೈಲಿಯಿಂದಾಗಿ ಇಂತಹ ದೀರ್ಘಕಾಲದ ಕಾಯಿಲೆಗಳು ಸುಲಭವಾಗಿ ಮನುಷ್ಯನಿಗೆ ಅಂಟಿಕೊಂಡು ಬಿಡುತ್ತದೆ. ಹಾಗಾಗಿ ನಾವು ಸೂಚಿಸುವ ವೈಜ್ಞಾನಿಕ ತಳಹದಿ ಹೊಂದಿರುವ ಈ ಹೋಮ್ ರೆಮಿಡೀಸ್ ಅನ್ನು ಟ್ರೈ ಮಾಡಿ ನೋಡಿ. ಒಂದು ವೇಳೆ ಸಡನ್ ಆಗಿ ಕಡಿಮೆ ರಕ್ತದ ಒತ್ತಡ ಅಥವಾ ಲೋ ಬಿ ಪಿ ಸಮಸ್ಯೆ ಆದರೆ ಉಪ್ಪಿನಾಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಉಪ್ಪಿನಾಂಶ ಇರುವ ಉಪ್ಪಿನಕಾಯಿ, ಇಲ್ಲಾಂದ್ರೆ ಬಿಪಿಲೋ ಆಗಿ ತಲೆಸುತ್ತು ಅಥವಾ ವಾಕರಿಕೆ ಬರುವಂತಾದರೆ ಕೂಡಲೇ ಒಂದು ಲೋಟ ನೀರಿಗೆ 1 tsp ಆಗುವಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದರೆ ಕೂಡಲೇ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ. ದಾಸವಾಳ ಚಹಾ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಒಂದು ಲೋಟ ಕುದಿಯುವ ನೀರಿಗೆ ಒಂದು ತಾಜಾ ದಾಸವಾಳ ಹೂವಿನ ದಳಗಳನ್ನು ಹಾಕಿ ಸುಮಾರು 5-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಆಮೇಲೆ ಸೋಸಿಕೊಂಡು ಬೆಳಗಿನ ಸಮಯದಲ್ಲಿ ಈ ಪಾನೀಯವನ್ನು ಖಾಲಿ ಹೊಟ್ಟೆಗೆ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ರಕ್ತನಾಳಗಳ ಮೇಲೆ ಉಂಟಾಗುವ ಒತ್ತಡ ಕಡಿಮೆಯಾಗಿ ಈ ಸಮಸ್ಯೆ ನೈಸರ್ಗಿಕವಾಗಿ ನಿವಾರಣೆಯಾಗುತ್ತದೆ. ಇದು ಲೋ ಬಿ ಪಿಗೆ ದಿಢೀರ್ ಔಷಧಿಯಲ್ಲ. ಕಾಫಿ ಅಥವಾ ಚಹಾ ಕುಡಿಯುವ ಅಭ್ಯಾಸ ಹೆಚ್ಚಿನವರಿಗೆ ಇರುತ್ತದೆ. ಕೆಲವರು ತಮ್ಮ ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವುದು ಬೆಡ್ ಕಾಫಿ ಅಥವಾ ಟೀ ಕುಡಿದ ಮೇಲೆ. ಅದು ಏನೇ ಇರಲಿ, ಆದರೆ ಸಂಶೋಧಕರು ಹೇಳುವ ಪ್ರಕಾರ ನಿಯಮಿತವಾಗಿ ಸಕ್ಕರೆ ರಹಿತ ಕಾಫಿ ಅಥವಾ ಚಹಾ ಕುಡಿಯುವುದರಿಂದ ಲೋ ಬಿ ಪಿ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದಂತೆ. ಇದಕ್ಕೆ ಕಾರಣ ನೋಡುವುದಾದರೆ, ನಮಗೆಲ್ಲ ಗೊತ್ತೇ ಇರುವ ಹಾಗೆ ಕಾಫಿ ಅಥವಾ ಚಹಾದಲ್ಲಿ ಕೆಫಿನ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವುದರಿಂದ ಹೃದಯದ ಬಡಿತವನ್ನು ಹೆಚ್ಚಿಸಿ ಸಡನ್ ಆಗಿ ಕಂಡುಬರುವ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯನ್ನು ಸಾಮಾನ್ಯ ಸ್ಥಿತಿಗೆ ತರುತ್ತದೆ.
ತಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.